ಪ್ರತಿದಿನ ಕನ್ನಡಿಯ ಮುಂದೆ ನಿಂತಾಗ ನಿಮ್ಮ ಬಗ್ಗೆ ನಿಮಗೆ ನಾಚಿಕೆಯಾಗುತ್ತಿದೆಯೇ? ಸಭೆ ಸಮಾರಂಭಗಳಲ್ಲಿ ನಿಮ್ಮ ದೇಹದ ಕಾರಣಕ್ಕೆ ಅಪಹಾಸ್ಯಕ್ಕೀಡಾಗುತ್ತಿರುವಿರಾ? ನಿಮ್ಮ ಉತ್ತರ ಹೌದು ಎಂದಾದಲ್ಲಿ ಬೊಜ್ಜು ನಿಮ್ಮ ದೇಹದಲ್ಲಿ ಮನೆ ಮಾಡಿದೆ ಎಂದರ್ಥ. ಮಾನವ ಜನಾಂಗವನ್ನು ಇತ್ತೀಚಿನ ದಿನಗಳಲ್ಲಿ ಕಾಡುತ್ತಿರುವ ಪ್ರಮುಖ ಆರೋಗ್ಯ ಸಮಸ್ಯೆ ಎಂದರೆ ಬೊಜ್ಜು ಅಥವಾ ಸ್ಥೂಲಕಾಯ. ಮನುಷ್ಯನಿಗೆ ಬರುವ ಹಲವಾರು ಕಾಯಿಲೆಗಳಿಗೆ ಬೊಜ್ಜು ಸಹ ಮುಖ್ಯವಾದ ಕಾರಣ ಎಂದು ಸಂಶೋಧನೆಗಳ ಮೂಲಕ ದೃಢಪಟ್ಟಿದೆ. ಈ ದಿನ ಈ ಒಬೆಸಿಟಿ ಅಥವಾ ಬೊಜ್ಜುತನ, ಬೊಜ್ಜು ದೇಹ, ಇದರ ಬಗ್ಗೆ ಆಗುವ ದುಷ್ಪರಿಣಾಮಗಳನ್ನು ವಿಚಾರ ಮಾಡೋಣ. ಮೊದಲನೇದಾಗಿ ಈ ಬೊಜ್ಜುತನ ಅಥವಾ ಒಬೆಸಿಟಿ ಅಂತ ಏನು ಹೇಳ್ತವೆ, ಇದಕ್ಕೆ ಹಲವಾರು ಥರ ಡೆಫಿನೇಷನ್ಸ್ ಇದೆ. ಬಹುಶಃ ಇದು ಶೇಕಡ 120-130% ದೇಹದ ತೂಕ ಜಾಸ್ತಿ ಆದಾಗ ಇದನ್ನು ನಾವು ಒಬೆಸಿಟಿ ಅಥವಾ ಬೊಜ್ಜು ದೇಹ ಅಂತ ಕರೀತೇವೆ. ನಮ್ಮ ದೇಹದಲ್ಲಿ ಬೊಜ್ಜು ಹಲವು ಕಾರಣಗಳಿಂದ ಶೇಖರಣವಾಗುತ್ತದೆ, ಮುಖ್ಯವಾಗಿ ವ್ಯಾಯಾಮದ ಕೊರತೆ. ಇಂದಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ನಾವು ಬಹಳಷ್ಟು ಕೆಲಸಗಳನ್ನು ಕುಳಿತ ಕಡೆಯೇ ಕೆಲವು ಸ್ವಿಚ್ಗಳನ್ನು ಅದುಮುವ ಮೂಲಕ ಮಾಡಿ ಮುಗಿಸುತ್ತಿದ್ದೇವೆ. ಲಿಫ್ಟ್ ಎಸ್ಕಲೇಟರ್ಗಳ ಅತಿಯಾದ ಉಪಯೋಗದಿಂದ ನಾವು ದೈಹಿಕ ಚಲನೆಯ ಪ್ರಾಮುಖ್ಯತೆಯನ್ನೇ ಕಡೆಗಣಿಸಿದ್ದೇವೆ. ಅತಿಯಾದ ಆಹಾರ ಸೇವನೆಯಿಂದಲೂ ನಮ್ಮ ದೇಹದಲ್ಲಿ ಬೊಜ್ಜು ಸಂಗ್ರಹವಾಗುತ್ತದೆ. ಹಸಿವಿರಲಿ ಇಲ್ಲದಿರಲಿ ಆಹಾರವನ್ನು ಸೇವಿಸುತ್ತಲೇ ಇರುತ್ತಾರೆ. ಅವರು ಸೇವಿಸುವ ಆಹಾರವಾದವು ಎಂತಹು? ಬೊಜ್ಜು ಎಂದ್ರೇನು ಅಥವಾ ಬೊಜ್ಜು ಏನು ಆಕ್ಚುಲಿ ಬರುತ್ತೆ ಅನ್ನೋದು ಎಲ್ಲರಿಗೂ ಸಾಮಾನ್ಯವಾಗಿ ಬರುವಂತ ಒಂದು ಪ್ರಶ್ನೆ. ಈಗ ಬೊಜ್ಜು ಅಂದ್ರೆ ಎಕ್ಸೆಸ್ ಆಫ್ ಅಡಿಪೋಸ್ ಟಿಶ್ಯೂಸ್ ಇನ್ ದ ಬಾಡಿ. ಬೊಜ್ಜಿಗೆ ಕಾರಣಗಳು ಏನು ಬರುತ್ತೆ? ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡ್ರಿ. ಪ್ರೈಮರಿ ಅಂದ್ರೆ ನಾವು ತಿಂದಿದ್ದನ್ನ ನಾವು ಕರಗಿಸಿರೋದಿಲ್ಲ. ಸೆಕೆಂಡ್ರಿ ಒಬೆಸಿಟಿ ಬಂದು ಈಗ ಬೇರೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇರಬಹುದು. ನಾವು ಸೇವಿಸುವ ಆಹಾರ ಪರಿಶುದ್ಧವಾಗಿರಬೇಕು, ಸ್ವಚ್ಛವಾದ ಪರಿಸರದಲ್ಲಿ ತಯಾರಾಗಿರಬೇಕು ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಆದರೂ ಸಹ ನಮ್ಮಲ್ಲಿ ಹಲವರು ಪ್ರತಿದಿನ ಸಂಜೆಯಾಯಿತೆಂದರೆ ಸಾಕು, ರಸ್ತೆಗಿಳಿದು ಬೀದಿ ಬದಿಯಲ್ಲಿ ಮಾರುವ ತಿನಿಸುಗಳನ್ನು ಆಸ್ವಾದಿಸುತ್ತಾರೆ. ಅದರಲ್ಲೂ ಯುವಜನತೆಯೇ ಈ ಕೆಲಸವನ್ನು ಹೆಚ್ಚಾಗಿ ಮಾಡುತ್ತಿರುವುದು ದುರದೃಷ್ಟಕರ. ಶಾಲಾ ಕಾಲೇಜುಗಳಲ್ಲಿ ಆಹಾರದ ಪ್ರಾಮುಖ್ಯತೆಯ ಬಗ್ಗೆ, ಶುದ್ಧತೆಯ ಬಗ್ಗೆ, ಗಲೀಜು ಪ್ರದೇಶಗಳಲ್ಲಿ ಆಹಾರ ಸೇವಿಸುವುದರಿಂದ ಬರಬಹುದಾದ ರೋಗಗಳ ಕುರಿತು ಗಂಟೆಗಟ್ಟಲೆ ಪಾಠ ಕೇಳುವ ವಿದ್ಯಾರ್ಥಿಗಳು ತರಗತಿಯಿಂದ ಹೊರಬರುತ್ತಲೇ ರಸ್ತೆ ಬದಿಯ ಚುರುಮುರಿ, ಪಾನಿಪುರಿ ಗಾಡಿಗಳಿಗೆ ಲಗ್ಗೆ ಇಡುತ್ತಾರೆ. ಈ ಪಾನಿಪುರಿ, ಭೇಲ್ಪುರಿ ತರದ ತಿಂಡಿಗಳಲ್ಲಿ ಯಾವ ಪೌಷ್ಟಿಕಾಂಶಗಳೂ ಇರುವುದಿಲ್ಲ. ಆದರೂ ನಾಲಿಗೆಯ ರುಚಿಗೆ ಮರುಳಾಗುವ ಜನ ಇವುಗಳ ಸೇವನೆಯಿಂದ ಹತ್ತಾರು ಬಗೆಯ ರೋಗಗಳನ್ನು ತಾವಾಗಿಯೇ ಆಹ್ವಾನಿಸಿಕೊಳ್ಳುತ್ತಾರೆ. ಕತ್ತರಿಸಿಟ್ಟ ಹಣ್ಣುಗಳು, ಸೌತೆಕಾಯಿ, ತೆರೆದಿಟ್ಟ ತಿಂಡಿಗಳು, ಇವೆಲ್ಲವುಗಳ ಮೇಲೆ ನೊಣ, ರಸ್ತೆಯಲ್ಲಿನ ಧೂಳು ಧಾರಾಳವಾಗಿ ತುಂಬಿರುತ್ತದೆ. ಆ ಧೂಳಿನೊಂದಿಗೆ ಸೂಕ್ಷ್ಮಾಣು ಜೀವಿಗಳು ಸೇರಿಕೊಂಡು ಕಾಲರಾದಂಥ ಮಾರಣಾಂತಿಕ ರೋಗಗಳನ್ನು ತರುತ್ತವೆ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ರಸ್ತೆ ಬದಿಯಲ್ಲಿನ ತಿಂಡಿಗಳನ್ನು ತಿನ್ನುವುದು ಖಂಡಿತ ಒಳ್ಳೆಯದಲ್ಲ. ಮಾಂಸ, ಮೊಟ್ಟೆ, ಮೀನು, ಹಾಲಿನ ಉತ್ಪನ್ನಗಳು, ಕರಿದ ಪದಾರ್ಥಗಳು
ಹೇರಳವಾದ ಪೌಷ್ಟಿಕಾಂಶಗಳನ್ನು ಒಳಗೊಂಡಿದ್ದರೂ ಸಹ ಅವು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಕೊಬ್ಬನ್ನೂ ಸೇರಿಸುತ್ತವೆ. ಆದರೆ ಧಾನ್ಯ ಉತ್ಪನ್ನಗಳು, ಹಣ್ಣುಗಳು ಹಾಗೂ ತರಕಾರಿಗಳ ಸೇವನೆಯಿಂದ ಅಂತಹ ದುಷ್ಪರಿಣಾಮಗಳಿಲ್ಲ. ಆದ ಕಾರಣ ಮಾಂಸಾಹಾರಕ್ಕಿಂತ ಸಸ್ಯಾಹಾರವೇ ಅತ್ಯುತ್ತಮ. ಯಾವುದೇ ಆಹಾರ ಸೇವಿಸುವ ಮೊದಲು ನಾಲಿಗೆಯ ರುಚಿಗಷ್ಟೇ ಪ್ರಾಮುಖ್ಯತೆ ಕೊಡದೆ ಅವುಗಳ ಸೇವನೆಯಿಂದ ದೇಹಕ್ಕೆ ದೊರೆಯುವ ವಿಟಮಿನ್ಗಳು, ಖನಿಜಗಳು, ಪ್ರೋಟೀನ್ಗಳು, ಲವಣ ಹಾಗೂ ನಾರಿನ ಅಂಶಗಳು ಇವೆಲ್ಲವುಗಳ ಕಡೆಗೂ ಗಮನ ಕೊಟ್ಟು ಸಮತೋಲಿತ ಪ್ರಮಾಣದಲ್ಲಿ ಸತ್ವಯುತ ಆಹಾರ ಸೇವಿಸಿದರೆ ಆಹಾರದ ಮೂಲಕ ಆರೋಗ್ಯ ಪಡೆಯುವುದು ಕಷ್ಟವಲ್ಲ. ಈ ಬೊಜ್ಜು ದೇಹ ಇರೋರಿಗೆ ಸ್ಲೀಪ್ ಅಪ್ನಿ ಅಂತ ನಾವು ಹೇಳ್ತೇವೆ. ಇದು ಪ್ರತಿ ಜನಸಾಮಾನ್ಯರಲ್ಲೂ ನಮಗೆ ಗೊತ್ತಿದೆ. ಸ್ಲೀಪ್ ಅಪ್ನಿ ಅಂದರೆ ಇವರು ನಿದ್ರೆ ಮಾಡುವಾಗ ಅತಿ ಹೆಚ್ಚಾಗಿ ಗೊರಕೆ ಶಬ್ದ ಮಾಡ್ತಾರೆ. ಈ ಅತಿ ಹೆಚ್ಚಾಗಿ ಗೊರಕೆ ಮಾಡೋದ್ರಿಂದ ಅದು ಕೆಲವರಿಗೆ ಏನಾಗುತ್ತೆ ಅಂದರೆ ನಿದ್ರೆ ಮಾಡುವಾಗ ಆಕ್ಸಿಜನ್ ಲೆವೆಲ್ಲು ರಕ್ತದಲ್ಲಿ ತುಂಬ ಕಡಿಮೆ ಆಗಿ ಅಂಥವ್ರಿಗೆ ಇದಕ್ಕಿದ್ದ ಹಾಗೆ ಹಾರ್ಟಲ್ಲಿ ಹಾರ್ಟ್ ಬೀಟ್ ಇರೆಗ್ಯುಲರ್ ಆಗಿ ಸಡನ್ ಡೆತ್ ಕೂಡ ಆಗ್ಬೋದು. ಹಾಗೇ ಕ್ರಮೇಣವಾಗಿ ಇವರಿಗೆ ಇದು ಪದೇ ಪದೇ ಕೆಮ್ಮು ಬರ್ಬೋದು, ಅದರಿಂದ ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಅದರಿಂದ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗ್ಬೋದು. ಇದೊಂದು ಬಹಳ ಮುಖ್ಯವಾದ ಅಂಶ. ನಾವು ನೋಡ್ತೇವೆ ಕೆಲವರು ಮಲಗಿದ 2-3 ನಿಮಿಷಕ್ಕೇ ಗೊರಕೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಸೊ ಅಂಥವ್ರಿಗೆ ಈ ಅಧಿಕ ಇದು ತೂಕ ಹೆಚ್ಚಾಗಿದ್ದರೆ ನಾವು ತೂಕ ಇಳಿಸೋದ್ರಿಂದ ಈ ಗೊರಕೆಗೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ. ಅನುವಂಶಿಕವಾಗಿ ಅಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಸ್ಥೂಲಕಾಯ ಬಳುವಳಿಯಾಗಿ ಬರುವ ಸಾಧ್ಯತೆಯಿದೆ. ಇವಲ್ಲದೆ ಮಾನಸಿಕ ಒತ್ತಡ, ಖಿನ್ನತೆಗಳಿಂದಲೂ ಬೊಜ್ಜು ಬರುತ್ತದೆ. ಅತಿಯಾದ ಬೊಜ್ಜು ದೇಹದಲ್ಲಿ ಸಂಗ್ರಹವಾಗುವುದರಿಂದ ಹೃದಯಾಘಾತವಾಗುವ ಸಂಭವ ಹೆಚ್ಚುತ್ತದೆ. ಜೀರ್ಣಾಂಗ ವ್ಯೂಹ ಹಾಗೂ ವಿಸರ್ಜನಾಂಗಗಳ ಕಾರ್ಯಕ್ಷಮತೆಯಲ್ಲಿ ಏರುಪೇರಾಗುತ್ತದೆ. ಆ ಮೂಲಕ ಕಿಡ್ನಿ ಹಾಗೂ ಕರುಳಿಗೆ ಸಂಬಂಧಿಸಿದ ಅನೇಕ ಕಾಯಿಲೆಗಳು ಬರುತ್ತವೆ. ಅತಿಯಾದ ದೇಹ ಭಾರದಿಂದ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ತೊಂದರೆಯಾಗುತ್ತದೆ. ಡಯಟ್ ಅಂದ್ರೆ ಏನು ಅಂತ, ದೇಹಕ್ಕೆ ಅಗತ್ಯವಾದ ಆರೋಗ್ಯಕರ ಪೌಷ್ಟಿಕಾಂಶವುಳ್ಳ ಫುಡ್ನ ನಾವು ತಗೊಳ್ಳೇಬೇಕು. ಕೊಬ್ಬು ಜಾಸ್ತಿ ಇರೋದನ್ನ ಅಂದ್ರೆ ಕರೆದಿರೋದು, ಹೋಟ್ಲಲ್ಲಿ ಜಾಸ್ತಿ ಫ್ರೈ ಮಾಡಿರೋದು, ಸ್ನಾಕ್ಸ್ ಡೆಫಿನೆಟ್ಲಿ ಬೇಡ. ಫಿಸಿಕಲ್ ವರ್ಕ್ಔಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಫ್ ವೆಯ್ಟ್ ಲಾಸ್. ಯಾಕೆ ಅಂತ ಹೋಗೋಣ. ಈಗ ನೋಡಿ, ಈಗ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗೋದು ರಕ್ತನಾಳದಲ್ಲಿ ಅಂತ ಬರುತ್ತೆ, ಅದನ್ನ ಅಥೆರೋಸ್ಕ್ಲಿರೋಸಿಸ್ ಅಂತ. ಏರೋಬಿಕ್ಸ್, ಜಿಮ್ಮು ಮತ್ತೆ ಸ್ವಿಮ್ಮಿಂಗು ನಿಮ್ಮ ಕಾಯಿಲೆ, ನಿಮ್ಮ ಏಜು, ನಿಮ್ಮ ಬೊಜ್ಜಿನ ವರ್ಗಕ್ಕೆ ಸಂಬಂಧಪಟ್ಟಿರುತ್ತೆ. ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಅದು ಮಾಡೋದ್ರಲ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್. ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಎಕ್ಸರ್ಸೈಸ್ ಒಂದು ಡಯಟ್ ರೆಸ್ಟ್ರಿಕ್ಷನ್ ಆಗ್ಬೋದು ಅಥವಾ ಎಕ್ಸರ್ಸೈಸ್ ಆಗ್ಬೋದು, 1-2 ತಿಂಗಳು ಮಾಡಿ ಓ ನನಗೆ ತೂಕ ಕಡಿಮೆ ಆಗಲಿಲ್ಲ ಅಂದ್ಬಿಟ್ಟು ಬೇಸರ ಮಾಡಿಕೊಂಡು ಬಿಟ್ಬಿಡ್ತಾರೆ. ಆದರೆ ಅದು ಆ ರೀತಿಯಲ್ಲ. ಎಕ್ಸರ್ಸೈಸು ಮತ್ತು ಡಯಟ್ ರೆಸ್ಟ್ರಿಕ್ಷನ್ನ ನಾವು ಕಂಟಿನ್ಯೂಯಸ್ ಆಗಿ 1-6 ತಿಂಗಳು ಅಥವಾ 1 ವರ್ಷ ಸತತವಾಗಿ ನಾವು ಇದನ್ನೆಲ್ಲ ಪ್ರ್ಯಾಕ್ಟೀಸ್ ಮಾಡಿದರೆ ಖಂಡಿತವಾಗಿಯೂ ತೂಕ ಕಡಿಮೆ ಆಗುತ್ತೆ, ಆವಾಗ ಬೊಜ್ಜು ಮೈ ಕೂಡ ಇಳಿಯುತ್ತೆ.